ಹೇಗಾಯ್ಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ನಾನು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ನ ತ್ರೀ ಡೇಸಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಎರಡು ನಿಮಿಷದ ಒಳಗಡೆ ಒಂದು ಕಾನ್ಸೆಪ್ಟನ್ನ ಹೇಳ್ಕೊಡೋದು ಈ ವಿಡಿಯೋಸ್ನ ಮುಖ್ಯ ಉದ್ದೇಶವಾಗಿದೆ ಅದೇ ರೀತಿಯಲ್ಲೇ ಇವತ್ತು ನಾನು ಲಾಭ ನಷ್ಟ ಪ್ರಾಫಿಟ್ ಆ್ಯಂಡ್ ಲಾಸ್ ಈ ರೀತಿಯಾದಂಥ ಒಂದು ಸಣ್ಣ ಪ್ರಶ್ನೆಯನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ ಈ ರೀತಿಯಲ್ಲಿದ್ದ ಪ್ರಶ್ನೆ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಎಂಟುನೂರು ರುಗಳಿಗೆ ಕೊಂಡು ಅದೇ ವಸ್ತುವನ್ನು ಶೇಕಡ ಇಪ್ಪತ್ತು ಲಾಭಕ್ಕೆ ಮಾರುತ್ತಾನೆ ಹಾಗಾದರೆ ಮಾರಿದ ಬೆಲೆ ಕ್ವೆಶ್ಚನ್ ಮಾರ್ಕ್ ಅ ಪರ್ಸನ್ ಪರ್ಚೇಸಸ್ ಅ ಥಿಂಗ್ ಫಾರ್ ಏಟ್ ಹಂಡ್ರೆಡ್ ರುಪೀಸ್ ಸೆಲ್ಸ್ ಇಟ್ ಫಾರ್ ಟ್ವೆಂಟಿ ಪರ್ಸೆಂಟೇಜ್ ಪ್ರಾಫಿಟ್ ಫೈಂಡ್ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ನಿಮಗೆ ಸಿ ಪಿ ಅಂದರೆ ಕೊಂಡ ಬೆಲೆ ಇದನ್ನು ಕೊಟ್ಟಿದ್ದಾರೆ ಅಲ್ವಾ ಎಷ್ಟಿದೆ ಎಂಟುನೂರು ರೂಪಾಯಿ ಯಾವುದೋ ಒಂದು ವಸ್ತುನ ಎಂಟುನೂರು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾನೆ ಅದನ್ನು ಅವನು ಎಷ್ಟಕ್ಕೋ ಇದ್ದಾನೆ ನಮಗೆ ಗೊತ್ತಿಲ್ಲ ಅದು ಎಷ್ಟು ರೂಪಾಯಿಗೆ ಮಾರ್ತಾಯಿದ್ದಾನೆ ಅಂತ ಆದರೆ ಆ ಮಾರಿರೋದ್ರಿಂದ ಅವ್ನಿಗೇನು ಬರ್ತಿದೆ ಪ್ರಾಫಿಟ್ ಅಥವಾ ಅವನಿಗೆ ಲಾಭ ಬರ್ತಿದೆ ಲಾಭದ ಮೊತ್ತ ಕೂಡ ನಮಗೆ ಗೊತ್ತಿಲ್ಲ ಅದರ ಶೇಕಡ ಗೊತ್ತಿದೆ ಎಷ್ಟಿದೆ ಶೇಕಡಾ ಇಪ್ಪತ್ತು ಕ್ಲಿಯರ್ ಈಗ ನಾವು ಕಂಡುಹಿಡಬೇಕಾಗಿರೋದೇನು ಸೆಲ್ಲಿಂಗ್ ಪ್ರೈಸ್ ಅಥವಾ ಮಾರಾಟ ಬೆಲೆ ಇದನ್ನು ನಾವು ಕಂಡುಹಿಡಬೇಕಾಗತ್ತೆ ಸೊ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬಾ ಸಿಂಪಲ್ಲಾಗಿ ಹೇಗೆ ಕಂಡುಹಿಡಬಹುದು ಅಂತ ನೆನ್ಪಿಟ್ಕೊಳ್ಳಿ ನಿಮ್ಮ ಕೊಂಡ ಬೆಲೆ ಅಥವಾ ಸೆಲ್ಲಿಂಗ್ ಪ್ರೈಸ್ ಏನಿರುತ್ತೆ ಇದು ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟೇಜ್ಗೆ ಈಕ್ವಲ್ ಆಗಿರುತ್ತೆ ನೀವು ಅದು ಎಂಟುನೂರು ರೂಪಾಯಿಗೆ ಎಂಟುನೂರು ರೂಪಾಯಿನ ಕೊಟ್ಟು ಕೊಂಡ್ಕೊಳ್ಳಿ ಅಥವಾ ಒಂದು ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳಿ ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ಗೆ ಈಕ್ವಲ್ ಆಗಿರುತ್ತೆ ಈಗ ಇವನೇನು ಮಾಡ್ತಾ ಇದ್ದಾನೆ ಹಂಡ್ರೆಡ್ಗೆ ಇನ್ನೂ ಟ್ವೆಂಟಿ ಪರ್ಸೆಂಟೇಜ್ನ ಆ್ಯಡ್ ಮಾಡಿ ಆ ಒಂದು ವಸ್ತುವನ್ನು ಒನ್ ಟ್ವೆಂಟಿ ಪರ್ಸೆಂಟೇಜ್ಗೆ ಮಾರ್ತಾ ಇರೋದು ಸೊ ಹಾಗಿದ್ದಾಗ ತುಂಬಾ ಸಿಂಪಲ್ಲಾಗಿ ನೀವು ಅದನ್ನು ಹೀಗೆ ಕಂಡಿಡಿಬಹುದು ಎಂಟುನೂರು ಇಂಟು ನೂರ ಇಪ್ಪತ್ತು ಪರ್ಸೆಂಟೇಜ್ ಇದನ್ನು ನಾನು ಹೀಗೂ ಕೂಡ ಬರೀಬಹುದು ಎಂಟುನೂರು ಇಂಟು ಒನ್ ಟ್ವೆಂಟಿ ಬೈ ಹಂಡ್ರೆಡ್ ಅಂತ ಕ್ಲಿಯರಾ ಈಗ ಎರಡು ಸೊನ್ನೆ ಎರಡು ಸೊನ್ನೆ ಹೋಯಿತು एट जीरो जीरो एट टू ज़ा ಸಿಕ್ಸ್ಟೀನ್ ಏಯ್ಟ್ ಒನ್ ಝ ಏಯ್ಟ್ ಒನ್ ಕ್ಯಾರಿ ಇತ್ತಲ್ವಾ ನೈನ್ ಸಿಕ್ಸ್ಟಿ ಬಂತು ಇದೇ ನಮ್ಮ ಸೆಲ್ಲಿಂಗ್ ಪ್ರೈಸ್ ಇಷ್ಟೇ ಟ್ರಿಕ್ ಇದಕ್ಕೆ ಚೆನ್ನಾಗಿ ನೆನಪಿಟ್ಕೋಬೇಕಾಗತ್ತೆ ನೀವು ಯಾವಾಗಲೂ ಅಷ್ಟೇ ನಮ್ಮ ಕೊಂಡ ಬೆಲೆ ನೂರ ಪರ್ಸೆಂಟೇಜ್ ಅಥವಾ ಶೇಕಡ ನೂರಕ್ಕೆ ಈಕ್ವಲ್ ಆಗಿರುತ್ತೆ ಕೊಟ್ಟಿರೋಂತಹ ಲಾಭವನ್ನು ಅದಕ್ಕೆ ನೀವು ಆ್ಯಡ್ ಮಾಡಿಕೊಂಡು ನಿಮ್ಮ ಕೊಂಡ ಬೆಲೆಗೆ ಈ ರೀತಿ ಮಲ್ಟಿಪ್ಲೈ ಮಾಡ್ಕೋಬೇಕು ನಷ್ಟ ಪ ನಷ್ಟ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಏನಿಲ್ಲ ಮೈನಸ್ ಮಾಡ್ಕೋಬೇಕು ಸೊ ಇಲ್ಲಿ ಹಂಡ್ರೆಡ್ ಇದ್ದಿದ್ದು ಇಲ್ಲಿ ಒನ್ ಟ್ವೆಂಟಿ ಆಯ್ತಲ್ವಾ ಅದೇ ಏನಾದರೂ ಇಲ್ಲಿ ನಷ್ಟ ಕೊಟ್ಟಿದರೆ ಎಂಬತ್ತು ಅಂತ ಆಗಿರೋದು ಓಕೆನಾ ಸೊ ಇದಕ್ಕೆ ಬೇಡ ಕನ್ಫ್ಯೂಷನ್ ಆಗುತ್ತೆ ಮುಂದಿನ ಪ್ರಶ್ನೆಗಳಲ್ಲ ನಾವು ನೋಡೋಣ ಈಗ ನಾನು ಈ ಆನ್ಸರ್ ತೆಗೆದಿರೋದು ಸರಿನಾ ತಪ್ಪಾ ನೋಡೋಣ ನಾನು ನಿಮಗೆ ವೆರಿಫೈ ಮಾಡಿ ತೋರಿಸ್ತಾ ಇದ್ದೀನಿ ಕೊಂಡ ಬೆಲೆ ಎಷ್ಟಿದೆ ಎಂಟುನೂರು ರೂಪಾಯಿ ಇದೆ ಮಾರಿದ ಬೆಲೆ ಎಷ್ಟಿದೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಅಲ್ವಾ ಈಗ ನಾನು ಲಾಭವನ್ನು ತೆಗಿತಾ ಇದ್ದೀನಿ ಮಾರಾಟ ಬೆಲೆಯಲ್ಲಿ ನಾನು ಕೊಂಡ ಬೆಲೆಯನ್ನು ತೆಗೆದರೆ ನನಗೆ ನನ್ನ ಲಾಭ ಸಿಗುತ್ತೆ ಎಷ್ಟು ಬಂತು ಲಾಭ ನೂರ ಅರವತ್ತು ಬಂತು ಸೊ ಈ ನೂರ ಅರವತ್ತದ ಶೇಕಡ ನಮಗೇನಾದರೂ ಇಪ್ಪತ್ತು ಪರ್ಸೆಂಟೇಜ್ ಬಂತು ಅಂತ ಇದ್ದಲ್ಲಿ ನಾವು ಮಾಡಿರೋ ಆನ್ಸರ್ ಏನಾಗಿರುತ್ತೆ ಕರೆಕ್ಟಾಗಿರುತ್ತೆ ಲೆಟ್ಸ್ ಟ್ರೈ ಟು ಫೈಂಡ್ ಔಟ್ ಲಾಭ ಶೇಕಡ ಕಂಡು ಹಿಡಿತೀರಾ ಒನ್ ಸಿಕ್ಸ್ಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಏಯ್ಟ್ ಹಂಡ್ರೆಡ್ ಇಲ್ಲಿ ನಾನು ಇದ್ದೀನಿ ಅದರ ಫಾರ್ಮುಲಾನ ಪ್ರಾಫಿಟ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಪಿ ಅಥವಾ ಕೊಂಡ ಬೆಲೆ ಲಾಭ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡ ಬೆಲೆ ಇಲ್ಲಿ ನೋಡ್ಕೊಳ್ಳಿ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಎಂಟೊಂದ್ಲಿ ಎಂಟು ಏಯ್ಟ್ ಒನ್ ಝಾ ಏಯ್ಟ್ ಏಟ್ ಟು ಝಾ ಸಿಕ್ಸ್ಟೀನ್ ಎಂಟೆರಡ್ಲಿ ಹದಿನಾರು ಎಷ್ಟು ಬಂತು ಇಪ್ಪತ್ತು ಲಾಭದ ಶೇಕಡ ಎಷ್ಟು ಕೊಟ್ಟಿದ್ದರೂ ಶೇಕಡ ಇಪ್ಪತ್ತು ಅಲ್ಲಿಗೆ ನಾವು ಮಾಡಿರೋದು ಕರೆಕ್ಟಾಗಿ ಇದೆ ಆನ್ಸರ್ ಒಂಬೈನೂರ ಅರವತ್ತು ಬಟ್ ನಾನಿಲ್ಲಿ ನಿಮಗೆ ವೆರಿಫಿಕೇಷನ್ ಮಾಡಿ ತೋರಿಸಿದ್ದೀನಿ ನಾವು ಮಾಡಿರೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಓಕೆ ಐ ಹೋಪ್ ನಿಮಗೆ ಇದು ನಾ ಹೇಳ್ಕೊಟ್ಟಿರೋದು ಈ ಒಂದು ಟ್ರಿಕ್ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಹ್ಯಾಪಿ ಲರ್ನಿಂಗ್